ಗೊತ್ತಾ ಸರ್, ರೇಪ್ ಮಾಡಿದ್ದಾರೆ, ಹಾಗಂತ ಒಪ್ಕೊಂಡಿದ್ದಾರೆ, FIR ಆಗಿದೆ, ಕಾನೂನು ಪ್ರಕಾರ ಶಿಕ್ಷೆನೂ ಆಗುತ್ತೆ. ಏನ್ ಸರ್ ಇಷ್ಟು ಈಸಿ ಹೇಳ್ಬಿಟ್ರಿ? ಈ ಕಷ್ಟ ಮಕ್ಕಳು ತೇವಲು ಒಂದ್ ಹೆಣ್ಣಿನ ಜೀವನ ನುಂಗಾಗಿದೆ. ಪುಟ್ಟು ಒಂದು ಪುಟ್ಟು ಮಗುನ ಬೀದಿಗೆ ಬಿಸಾಕಿ ಆ ತಾಯಿ ಸಾಯ್ತಾ ಇದ್ದಾಳೆ. ಅಟ್ಲೀಸ್ಟ್ ಇವ್ರುಗಳಿಗೆ ಆ ಮಗು ಮುಖ ಆದ್ರೂ ನೋಡಿ ಕರುಣೆ ಬರಲಿಲ್ವಾ? ಈ ನನ್ನ ಮಕ್ಕಳು ಮಾಡಿರೋ ಕೆಲಸಕ್ಕೆ ಉರಿಯಲ್ವಾ ಸರ್? ಉರಿಯಲ್ವಾ? ಹೇ ಸರ್, ಕಂಟ್ರೋಲ್ ಮಾಡ್ಕೊಳ್ಳೋದು. ಒಬ್ಬ ಅನಾಥನ ಸಂಚ ಏನು ಅಂತ ಅನುಭವಿಸೋರು ಮಾತ್ರ ಗೊತ್ತು. ನೋಡಿ ಸರ್, ನೋಡಿ ಸರ್, ಇವ್ರು ಯಾರು ಮುಗ್ಧರಾದ್ರೂ ಮನುಷ್ಯ ಕಳೆ ಕಾಣ್ತೀರಿ ಅಂತ. ಪಾಪಿಗಳು ಸರ್, ಪಾಪಿಗಳು. ಕೂತ್ಕೊಳ್ಳಿ, ಪರವಾಗಿಲ್ಲ. ಸಿಟ್ ಡೌನ್ ಹರೀಶ್. ಒಂದೆರಡು ದಿವಸ ನೀವು ನಿಮ್ಮ ಕೋಪ, ಆವೇಶ, ಸಿಟ್ಟು, ಸೆಡುವು ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್. ನಂಗಂಗೆ ಬದುಕು ರೂಢಿ ಇಲ್ಲ, ನಾ ಇರೋದೇ ಹೀಗೆ. ಹರೀಶ್, ಶಬ್ಬೀರ್ ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂತ ವಾರ್ನ್ ಮಾಡಿದ್ಮೇಲೆ ನಗರದಲ್ಲಿ ಪರಿಸ್ಥಿತಿ ಸೂಕ್ಷ್ಮವಾಗಿ ಬದಲಾಗ್ತಾ ಇದೆ. ಪ್ಲೀಸ್ ಡೋಂಟ್ ಟೇಕ್ ಎನಿ ರಿಸ್ಕ್ ಡಿಸಿಷನ್ಸ್ ವಿದೌಟ್ ಕನ್ಸಲ್ಟಿಂಗ್ ಮೀ. ಅದನ್ನು ಹೇಳಕ್ಕೆ ಅಂತಾನೆ ಬಂದೆ. ಪ್ಲೀಸ್ ಟೇಕ್ ಕೇರ್. ಓಕೆ ಓಕೆ ಸರ್. ಹಲೋ, ನಮಸ್ಕಾರ ಸರ್, ಎಸ್ಐ ಭೋಗರಾಜ್ ಮಾತಾಡ್ತೀನಿ. ಹೇಳಿ. ಆ ಬರ್ನಿಂಗ್ ಕೇಸ್ ಹೆಂಗ್ಸು ತೀರ್ಕೊಂಡ್ಬಿಟ್ಟೆ ಸರ್. ಹರೀಶಲ್ವೇನ್ರಿ? ಓ, ಅದೇ ಮೊನ್ನೆ ಟೆರರಿಸ್ಟ್ಗಳನ್ನ ಹಿಡಿಯುವಾಗ ಸತ್ತೋದ್ರಲ್ಲ ಇನ್ಸ್ಪೆಕ್ಟರ್ ಸುಭಾಷ್ ಚಂದ್ರ, ಅವ್ರ ಮಗನ? ಊರಿ ಪಾಪ, ಮೊದ್ಲೇ ತಾಯಿ ಇರ್ಲಿಲ್ಲ, ಈಗ ಅಪ್ಪನೂ ಹೋದ್ರು. ಹೇಗ್ ಮಂಕ ಕೂತಿದ್ದ ನೋಡ್ರಿ ಆ ಹುಡುಗ, ನೋಡಕ್ಕಾಗಲ್ಲ, ಅಯ್ಯೋ ಅನ್ಸುತ್ತೇರಿ. ಈಗ ಹೆಂಗೋ ನೋಡ್ಬೋದ್ರಿ, ಮುಂದಿನ ಭವಿಷ್ಯ ಹೇಳಿ. ಯಾರ ಅಂಕೆನೂ ಇಲ್ದೆ ಹೋಗುತ್ತಲ್ಲ, ಅನ್ಯಾಯವಾಗಿ ಕೆಟ್ಟ ಹೋಗ್ತವೆ ಪಾಪ ಇಂಥ ಮಕ್ಕಳು. ಇಲ್ಲ ರೀ, ಈ ಹುಡುಗ ಅಂತವನ್ನಲ್ಲ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಕಣ್ರಿ. ಏನೋ ಅವನ್ ಹಣೆ ಬದಲು ಬರ್ತ. ಹಲೋ ಫಾದರ್. ಯಾಕೆ ಹರೀಶ್ ಇಲ್ಲೇ ಕೂತ್ಬಿಟ್ಟೆ ಹಾಗೆ ಸುಮ್ಮನೆ? ಯಾರ್ದು ಫಾದರ್ ಈ ಮಗು? ನಿನಗ್ ಗೊತ್ತಿಲ್ಲಿರೋದು ಏನಿದೆ, ಬಾ ಹೇಳ್ತೀನಿ. ಇಲ್ಲಿ ನೆಂತ ಮಕ್ಳು ಇರ್ತಾರೆ ಹೇಳು. ಒಂದು, ತಂದೆ ತಾಯಿ ಮುಖನೇ ನೋಡದೇ ಇರುವಂತ ಅನಾಥ ಮಕ್ಕಳು. ಇಲ್ಲ, ಮಕ್ಕಳನ್ನ ಸಾಕಕ್ಕೂ ಸೋಮಾರ್ತನ ಇರೋ ಶ್ರೀಮಂತರ ಮಕ್ಕಳು. ಅಂದ್ರೆ ಈ ಮಗು ತಾಯಿ ಫೇಮಸ್ ಫಿಲಂ ಸ್ಟಾರು ಮಂದಾಕಿನಿ. ಮಗು ಚೆನ್ನಾಗಿ ಓದ್ಲಿ ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ಟು ಹೋಗಿ ಒಂದು ವರ್ಷ ಆಯ್ತು. ಕೊಡಿ ಫಾದರ್. ಆಗಲಿಂದ ಇದುವರೆಗೂ ಈ ಕಡೆ ತಲೆನೇ ಹಾಕಿ, ನಾನು ಹಾಕಿ ಆಗ ಬರ್ಬೋದು ಈಗ ಬರ್ಬೋದು ಅಂತ ಕಾಯ್ತಾನೆ ಇದ್ದೀನಿ. ಏನು ಒತ್ತಡವೋ ಏನೋ, ಈ ಮಗು ನಾನೇ ಸಾಕ್ತಾ ಇದ್ದೀನಿ. ಮೊನ್ನೆ ಫೋನ್ ಮಾಡಿದ್ಲು, ಮಗುನ ಎಷ್ಟೇ ಕಷ್ಟ ಆಗ್ಲಿ ನಾನೇ ಸಾಕ್ತೀನಿ ಅಂತ. ನಾನು ಹೇಳಿದ್ದೀನಿ, ಖಂಡಿತ ಬಂದು ಮಗುನ ಕರ್ಕೊಂಡು ಹೋಗು, ಮಗುಗೆ ತಾಯಿ ಪ್ರೀತಿನೇ ಮುಖ್ಯ ಅಂತ. ಹೌದು ಫಾದರ್, ಮಕ್ಕಳಿಗೆ ತಾಯಿ ಮೇಲೆ ಅಕ್ರೆ ಜಾಸ್ತಿ, ತಾಯಿ ಜೊತೆಲೇ ಇರಬೇಕು. ಹರೀಶ, ಯಾಕೊಂಥರ ಇದೆಯಾ ಇವತ್ತು? ಏನಿಲ್ಲ ಫಾದ, ಈ ಮಗು ನೋಡ್ತಾ ಇದ್ರೆ ಪಾಪ ಜ್ಞಾಪಕ ಬರ್ತಾನೆ, ಆ ನೆನಪಲ್ಲಿ ಜ್ಯೋತಿ ಕಾಣಿಸ್ತಾಳೆ. ಪಾಪು ಜ್ಯೋತಿ ಜೊತೆಲಿ ಇರಬೇಕು ಅಂತ ಆಸೆ ಪಟ್ನೋ, ಇಲ್ಲ ಜ್ಯೋತಿ ಪಾಪು ಜೊತೆಲಿ ಇರಬೇಕು ಅಂತ ಆಸೆ ಪಟ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ರಿಗೊಬ್ರು ಮಾತಾಡ್ಕೊಂಡು ನನ್ನ ಒಂಟಿಯಾಗಿ ಬಿಟ್ಟು ಹೊರಟಿದ್ರು. ತುಂಬಾ ಒಂಟಿ ಅನಿಸ್ತಾ ಇದೆ ಫಾದ, ಒಂಟಿ ಅನಿಸ್ತಾ ಇದೆ. ಗಾಲಿ ಮಾರೋ ಭೇಜ ಭೈ ಶಬ್ಬೀರ್ ಇಂಡಿಯಾ ಆ ಗಯಾ ಯಾ. ನೋಡಿ, ನಾನು ನಿಮ್ಮ ನಿಲ್ಲಿ ಕರೆಸಿರೋದು ಯಾವ ಜಾಗಬಾಟ್ ವಿಷಯ ಮಾತಾಡೋಕ್ಕೂ ಅಲ್ಲ. ಒಂದು ವರ್ಷದಲ್ಲಿ ನಿಮಗೆ ಎಷ್ಟು ವರ್ಕ್ ಕೊಟ್ಟೆ? ಒಂದು ವರ್ಕೌಟ್ ಆಗಿಲ್ಲ. ಯಾಕೆ? ಆ ಬಿಲ್ಡರ್ ಬಸವರಾಜಾಗೆ ಡುಮ್ ಅನ್ಸಿದ್ರೆ ಕೋಟ್ಯಾಂತರ ರೂಪಾಯಿ ಸಿಕ್ಕಿರೋದು. ಶಿವಾನಿ ಆಶ್ರಮ ಬ್ಲಾಸ್ಟ್ ಆಗಿ ಅಟ್ಲೀಸ್ಟ್ 10 ಜನ ಫಾರಿನ್ ಭಕ್ತರಿಗೆ ಸಮಾಧಿಗೆ ಸೇರಿಸ್ಬಿಟ್ಟಿದ್ರೆ ನನ್ನ ಖಜಾನೆ ತುಂಬ ತುಳ್ಕಿರೋದು. ತಿರುಪತಿಗೆ ಹೋಗ್ತಿ ಸಿಎಂ ಸೀದಾ ಸ್ವರ್ಗಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ರೆ ದೊರೆ ದೊರೆ ತರ ಮೆರಿತಾ ಇದ್ದೆ. ನಿಮ್ಮನ್ನ ನಂಬ್ಕೊಂಡು ಎಲ್ಲ ಫೇಲೂರ್. ಹೇಳ್ರ ಯಾಕೆ? ಅರೆ ಭಾಯ್, ಕರ್ನಾಟಕದಲ್ಲಿ ಕಾಕಿ ಕದ್ರು ಬಹುತ್ ಕಡಕಾಗೈತೆ ಭಾಯ್. ನಾವು ಕೈ ಎತ್ತಿದ್ರೆ ಅವರು ಗನ್ ಎತ್ತಾರೆ,
ನಾವು ಬಾಯಿ ಬಿಟ್ರೆ ಅವರು ನಮ್ಮ ಬಾಯಿಗೆ ಮಣ್ಣು ಹಾಕ್ತಾರೆ. ಕಣ್ಣಿಟ್ರು ಅಂದ್ರೆ ಮುಗೀತು, ತಗಲಾಕೊಂಡೊಂದು ಸತ್ತ ಮೊದ್ಲಂಗಲ್ಲ ಬಾಯಿಗ. ಯಾಕೆ ಸುತ್ತಿ ಬಳಸಿ ಮಾತು? ಆ ಹರೀಶ ಬದುಕಿರೋವರೆಗೂ ನಾವೆಲ್ಲ ಗಂಡಸ್ರು ಅಂತ ಒಪ್ಕೊಳಕ್ ರೆಡಿ ಇಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿ. ಆ ಅನುಭವ ನಿಮ್ಗೆ ಆಗೈತಲ್ಲ ಬಾಯ್. ನಮ್ ತಮ್ಮ ಸಾಯಿಸಿದ ತಕ್ಷಣ ಅವ್ನು ಖಿಲಾಡಿ ಆಗ್ಬಿಟ್ಟಿಲ್ಲ, ನಾವ್ ಅಡ್ಡಾಡಿ ಆಗ್ಬಿಟ್ಟಿಲ್ಲ. ಏ ಗುಲ್ಡ, ನಾವ್ ವೀಕ್ ಆದಷ್ಟು ದುಶ್ಮನ್ ಸ್ಟ್ರಾಂಗ್ ಆಗ್ತಾನೆ. ಆದ್ರೆ ಬಾಯ್, ಅವ್ನು ಯಾವಾಗ್ಲೂ ಸ್ಟ್ರಾಂಗ್. ದಂಧೆ ಮಾಡೋರು ಸಹಾಯ ಆಗಿದ್ರಿರ್ತಾರ. ವಂಡರ್ ವಂಡರ್ ನನ್ನ ಮಗ ಅವನು. ಎಂಥ ಕಿರಾತಕರು ನೀವು, ನಿಮ್ಗೆ ಈ ಲೆವೆಲ್ ಅಲ್ಲಿ ಭಯ ಇಕ್ಕವನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಓಕೆ, ಅವನ್ ವಿಷಯ ನಂಗೆ ಬಿಟ್ಬಿಡಿ, ಅವನ್ಗೆ ಸಾಯಿಸೋ ಜವಾಬ್ದಾರಿ ನಂದು. ಹರೀಶನ್ ಕತೆ ನೀವು ಮುಗಿಸ್ತೀರಾ? ಅಲ್ಲ, ಈ ಟೈಮ್ನಲ್ಲಿ ನೀವು ಯಾರ ಕಣ್ಗಾದ್ರೂ ಬೀಳೋದು ಡೇಂಜರ್ ಅಲ್ವಾ? ಹೌದು ಡೇಂಜರ್, ಅದಕ್ಕೆ ನಾನು ಸೀನಿಗೆ ಬರ್ತಾ ಇಲ್ಲ. ಆ ಕಾಂಪ್ಲೆಕ್ಸ್ ನಲ್ಲಿ ಹರೀಶ್ನ ಅಟ್ಯಾಕ್ ಮಾಡಿದ್ನಲ್ಲ, ಆ ಹುಡುಗಾಗೆ ಕೊಡಿ, ಡಿಫ್ರೆಂಟ್ ಸ್ಕೆಚ್ಗೆ ರೆಡಿ ಮಾಡ್ತೀನಿ. ಯಾರು ಬಾಯ್? ಆ ಸೆಲ್ವನ ತೂ, ಅವನೊಬ್ಬ ಜುಟ್ಟು ರೌಡಿ ಬಾಯ್. ಆದ್ರೂ ಹರೀಶ್ನಂತ ಹುಲಿ ಮೇಲ್ ಜಿದ್ದಕ್ಕೆ ಬಿದ್ದಲಾಡಕ್ ಮಾಡ್ತಾವನಲ್ಲ. ಅರೆ ಬಾಯ್, ಅವನು ರಾಬ್ರಿ ಹುಡುಗ, ಮತ್ತೀ ನನ್ ಮಗ. ಅವನ್ನೇನಾದ್ರೂ ನಮ್ ಗ್ಯಾಂಗ್ ನಲ್ಲಿ ಹಾಕೊಂಡ್ಬಿಟ್ರೆ ನಮ್ ಗ್ಯಾಂಗ್ ನೆಲ್ಲ ಖರಾಬ್ ಮಾಡಾಕ್ಬಿಡ್ತಾನೆ ಅಷ್ಟೇ. ಅದೇ ಅವನ್ಗೆ ಇಲ್ಲಿ ಕರೆಸ್ತಾ ಇರೋದು ನನ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಕೊಡೋಕೆ ಅಲ್ಲ. ಅವ್ನ್ ನಂಗೆ ಕೂದ್ಲು ಸಮಾನ, ಕೂದ್ಲಿಕ್ಕಿತ್ತು ಬೆಟ್ಟಕ್ಕೆ ಹಾಕೋದು, ಬಂದ್ರೆ ಬೆಟ್ಟ ಹೋದ್ರೆ ಕೂದ್ಲು. ಬಾಯ್, ಇನ್ನು ಎಂತೆಂತ ಐಡಿಯಾ ಇಟ್ಟಿದ್ರಿ ನಿಮ್ ತಲೆಯಲ್ಲಿ? ಅದನ್ನೆಲ್ಲ ಒಂದೇ ಸಲ ನಿಂಗೆ ಹೇಳ್ಬಿಟ್ರೆ, ಬಾಯ್ ಜಾಗನಲ್ಲಿ ನೀನಿರ್ತೀಯ, ಕೂದಲು ಜಾಗನಲ್ಲಿ ನಾನಿರ್ತೀನಿ. ಅಯ್ಯ ಕರ್ಜಿ ಸೆಲ್ವನ್ನ. ಏನಣ್ಣ ನೀನ್ ಗೋಳ? ಏನ್ ಗುರುವೆ? ಯಾವ್ದಲ್ಲ ಅದ್ರ ಅಗ್ಸಾವೆ ಲಾಟಿ ನೀರ್ನ ಹಂಗೆ ಮುಸ್ರೆ ಕುಡ್ದಂಗ್ ಕುಡಿತೈತೆ. ಇಂತ ಎಂದಿಗ ಆಸೆ ಬಿದ್ದೆ? ಇದು ಬಂಗಾರದಂತ ಕೆಲ್ಸದ ಬಾಯಿ ಮಣ್ಣು ಹಾಕೊಂಡಿದ್ದೀರಾ? ಮುಚ್ಕೊಂಡ್ ನಾನು ಕೇಳ್ದಷ್ಟು ಹೇಳು. ಆ ಹುಡುಗಿ ಹಂಗಲ್ಲ, ಆ ಹುಡುಗಿ ನೋಡ್ತಾರದು ಇವತ್ತೇ. ಆದ್ರೆ ಜೊತೆಲ್ಲ ನಾನಲ್ಲ, ಕತ್ರನಾಕ್ ನನ್ ಮಗ. ನನ್ ಕಣ್ಣ ಎದುರುಗಡೆನೆ ಸುಮಾರು ಜನ ನಾವು ಉಡಾಯಿಸ್ಬಿಟ್ಟವನೆ. ನನ್ ಮಗ ಕರ್ನಾಗರ ಇದ್ದಂಗ ಇರೋ ದೊಡ್ಡ ಗೊತ್ತಾಗ್ತದೆ. ರೆಡಿ ರೆಡಿ. ಏ ಜುಟು ಕರ್ಮೇಶ್ವ ಬರೇ ಇಲ್ಲೇ. ಬೇಡ ಗುರುವೆ. ಜುಟು ಬರೀಯಾ? ಏ ಇದೆ ಇದೆ. ವಾ ವಾ ವಾ, ಕಾಮ್ ಕಾಮ್ ಕಾಮ್. ಬಾ ಬಾ, ಬಾರಲ್ಲ ಬಾರ. ಕಾ ಏನು ಆ ಹೆಣ್ಮಗು ಯಾರ? ಅದನ್ ಕೇಳಕ್ ನೀನ್ ಯಾವನಲ್ಲೇ? ಸಬ್ ಇನ್ಸ್ಪೆಕ್ಟರ್. ನನ್ ವೈಫ್ ಸರ್. ಅಲ್ಲಿ ಕಟ್ಟಿದೀಯಾ? ನಮ್ ಕ್ಯಾಸ್ಟ್ ಅಲ್ಲಿ ಕಟ್ಟಲ್ಲ ಸರ್. ಹಂಗ ಹೇಳಿದ್ರೆ ಹಂಗೆ ಬಾಟೇಶನ್ಗೆ ಕಟ್ಸೋ ಬಾ. ಪರವಾಗಿಲ್ಲ ಬಿಡಿ ಸರ್, ನಾವ್ ಹೋಗ್ತೀವಿ. ಪರವಾಗಿಲ್ಲ, ಕುತ್ಕೊಳ್ಳಿ ಸರ್ ನೀವು. ಎಲ್ಲ ಲೈಟ್ಗಳು ಆಫ್ ಮಾಡ್ರೋ. ನನ್ ಮಗ ಡಕಾಯ್ತಾ ಇದ್ದಂಗ ಅವನೇ. ಯಾವ ಲೋಪರ್ ನನ್ ಮಗ ಕೊಟ್ಟನ ಅವನು ಪೊಲೀಸ್ ಕೆಲಸ. ಅಪ್ಪಿ 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 ನೋಡ, ನಾನು ಕದ ತಿಂದವ್ರಿಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ನಮ್ಮಪ್ಪ ಸತ್ಪಾಗ್ಲು, ನಾನ್ ಕೇಳೋದಿಷ್ಟೇ, ನಮ್ಗೂ ಒಂದ್ ಪಲ್ಗೊಡು ಅಷ್ಟೇ. ಆಗ್ಲೇ ಹೇಳಿದ್ನಲ್ಲ ಇವಳು ನನ್ನ ಹೆಂಡತಿ ಅನ್ಬಿಟ್ಟು. ಅವಳು ಮಕ್ಕನೇ ಹೇಳ್ತಾ ಇದ್ದೆ, ಅವಳು ಎಷ್ಟ್ ಜನರ ಜೊತೆ ಎಂಟರ್ ಪಾರ್ಟ್ ಹಾಕೊಳೆ ಅಂತ. ನಡ ಅದೇನ್ ಕಮಿಷನ್ ತಗತ್ತೆ, ಚಾರ್ಜ್ ತಗತ್ತೆ ತಗ. ಅವಳ ಕಳಿಸ್ಕೊಡ್ಲೇಬೇಕಾ? ಕಳಿಸ್ಕೊಡ್ಲೇಬೇಕಾ? ಅಲ್ಲಿ ನಿಮ್ ಕಣಿ ಕೇಳಲ್ಲ ಕಳ್ಸ್ತಾ. ಹಲೋ, ಇಕ್ಕಡೆ ಬನ್ನಿ. ಏನ್ ಸರ್, ಇಷ್ಟು ದಿವಸ ರೌಡಿಗಳಿಗೆ ಗುಣಿಸಿ ಇಡ್ತಾ ಇದ್ರಿ, ಈಗ ಎಸ್ಸೇ ಉಣಿಸ್ಬಾಬಿಡ್ರ? ಏಯ್, ಹೊಟ್ಟೆ ತುಂಬಾ ಕುಡಿದಿದ್ಯಾ? ಹೋಗ ಮನೆಗೆ. ಯಾರು ಇನ್ಚಾರ್ಜ್? ಇಲ್ಲ ನಾನೇ ಸರ್. ಇವನು ಒಳಗೆ ಯಾರ ಜೊತೆ ಜಗಳಾಡ್ತಿದ್ದ? ಅದು ಬೇಡ ಅಂದ್ರೆ ಒಂದು ಹುಡುಗಿನ ಕೇಳ್ತಿದ್ದ ಸರ್, ಅವಳ ಜೊತೆ ಸಿಲ್ವಾ ಅನ್ನೋ ದೊಡ್ಡ ರೌಡಿ ಇದ್ದ ಸರ್, ಮೋಸ್ಟ್ಲಿ ಅವನೇ ಮಾಡಿಬಿಡ ಸರ್. ಗಿರೀಶ್ ಸರ್, ಇವತ್ತು ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಓಕೆ ಸರ್. ನಾಗರಾಜ್ ಸರ್, ಬೋರ್ಡಿನ ಪೋಸ್ಟ್ ಮಾಡಮ್ ಕಳಿಸಿ. ಓಕೆ ಸರ್. ಬರೇ ಅಲ್ಲಿ ಕೊಲೆ ಆಗಿದ್ರೆ ನೋಡ್ದ? ನೋಡ್ದೆ ಸರ್. ಕೊಲೆಗಾರನ ಗುರುತಿಡ್ತೀಯ? ಓ ಕಂಡು ಹಿಡಿತೀನಿ ಸರ್. ಅವ್ರ ಮನೆ ಇರೋದು
ನಾನು ನೈಟ್ ಬೀಟ್ ಮಾಡ್ತೀನಲ್ಲ ಆ ಏರಿಯಾದಲ್ಲಿ ಸಾಬ್. ಯಾವ ಏರಿಯಾ? ರಾಮಮೂರ್ತಿ ನಗರ ಸಾಬ್. ಯಾರು ಅಕ್ಕ? ಹೂ ಬೇಕಾ? ಎರಡ್ ಮೊಳ ಕೊಡು. ಬಿಡ ಕೇಳ ಅವನ್ನ, ಬಿಡ ಕೇಳ ಅವನ್ನ. ಏನ್ ಮಕ್ಕ ನೋಡ್ತಾ ಇದೀಯ? ಓಡ್ರ ಓಡ್ರ.